ವಿಶ್ವಾಸ ನನಗೆ. ಪ್ರಮುಖ 30 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಸಚಿವ ಈಶ್ವರಪ್ಪ ರಾಜೀನಾಮೆಗೆ ಕೌಂಟ್‌ಡೌನ್ ಆಗಿದೆ. ಸಂಜೆ 6:30 ಕ್ಕೆ ಸಿಎಂ ಭೇಟಿಯಾಗಿ ರಾಜೀನಾಮೆ ಸಲ್ಲಿಸಲು ಈಶ್ವರಪ್ಪ ಅವರು ನಿರ್ಧಾರ ಮಾಡಿದ್ದಾರೆ. ಆದರೆ ಅದಕ್ಕೂ ಮುನ್ನ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆಯಲು ನಿರ್ಧರಿಸಿದ್ದಾರೆ. ಬಳಿಕ ಸಿಎಂ ಗೆ ರಾಜೀನಾಮೆ ಸಲ್ಲಿಸಿ ಸಂಜೆ ಶಿವಮೊಗ್ಗಕ್ಕೆ ವಾಪಸ್ ಆಗಲಿದ್ದಾರೆ. ಇನ್ನು ನಾಳೆ ನಡೆಯೋ ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ಈಶ್ವರಪ್ಪ ಭಾಗವಹಿಸಲಿದ್ದಾರೆ. ಸಚಿವ ಈಶ್ವರಪ್ಪ ರಾಜೀನಾಮೆ ನೀಡಲು ಶಿವಮೊಗ್ಗದಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ರಸ್ತೆ ಮೂಲಕ ಕಾರ್ನಲ್ ಬರ್ತಾ ಇರೋ ಈಶ್ವರಪ್ಪಗೆ ಸುಮಾರು 200 ಕಾರ್ಗಳಲ್ಲಿ ಬೆಂಬಲಿಗರು ಬರುವ ಮೂಲಕ ಸಾಥ್ ಕೊಟ್ಟಿದ್ದಾರೆ. ಎಲ್ಲಾ ಕಾರ್ಗಳ ಗ್ಲಾಸ್ ಮೇಲೆ ಈಶ್ವರಪ್ಪ ಅವರ ಭಾವಚಿತ್ರವನ್ನ ಅಂಟಿಸಲಾಗಿದೆ. ಇನ್ನು ಮಹಿಳಾ ಮೋರ್ಚಾ ಕಾರ್ಯಕರ್ತೆಯರು ಈಶ್ವರಪ್ಪರ ಭಾವಚಿತ್ರ ಹಿಡಿದು ಕಣ್ಣೀರ್ ಹಾಕ್ತಾ ಈಶ್ವರಪ್ಪಗೆ ಬೀಳ್ಕೊಡುಗೆ ಕೊಟ್ಟರು. ಈಶ್ವರಪ್ಪಜಿ ಆಗೆ ಬಡೋ ಹಮ್ ತುಮಾರೆ ಸಾಥ್ ಹೈ ಅಂತ ಘೋಷಣೆ ಕೂಗಿತು. ಕೆಎಸ್ ಈಶ್ವರಪ್ಪರನ್ನ ಸಿಎಂ ಬೊಮ್ಮಾಯಿ ಸಮರ್ಥಿಸಿಕೊಂಡಿದ್ದಾರೆ. ಡಿವೈಎಸ್ಪಿ ಗಣಪತಿ ಕೇಸ್ನಲ್ಲೂ ಜಾರ್ಜ್ ನನ್ನ ಬಂಧಿಸಿರಲಿಲ್ಲ, ಸಿಬಿಐಗೆ ವರ್ಗಾವಣೆಯಾದಾಗಲೂ ಬಂಧನ ಆಗಿರಲಿಲ್ಲ ಅಂತ ಹೇಳಿದ್ರು. ಈಶ್ವರಪ್ಪ ಬಂಧನದ ಬಗ್ಗೆ ತನಿಖಾಧಿಕಾರಿಗಳು ತೀರ್ಮಾನ ಮಾಡುತ್ತಾರೆ, ತನಿಖೆಯಾಗುವವರೆಗೂ ಸುಮ್ಮನೆ ಇರಬೇಕು ಅಂತ ಹೇಳಿದ್ದಾರೆ. ಜಾರ್ಜ್ ಅವರನ್ನ ಅರೆಸ್ಟ್ ಮಾಡಲಿಲ್ಲ, ಕರ್ನಾಟಕ ಪೊಲೀಸ್ ಇನ್ಕ್ವೈರಿ ಮಾಡಿದಾಗೂ ಮಾಡಲಿಲ್ಲ, ಮುಂದೆ ಸಿಬಿಐ ಟ್ರಾನ್ಸ್‌ಫರ್ ಆದಾಗೂ ಕೂಡ ಅವರು ಅರೆಸ್ಟ್ ಮಾಡಲಿಲ್ಲ. ತನಿಖಾಧಿಕಾರಿಗಳ ಮೇಲೆ ಡಿಪೆಂಡ್. ಕಾಂಗ್ರೆಸ್ನ ಅವರ ಮಂತ್ರಿಗಳಿಗೆ ಅರೆಸ್ಟ್ ಮಾಡಲಿಲ್ಲದನ್ನ ಇವರಿಗೆ ಯಾವ ನೈತಿಕ ಹಕ್ಕು ಇದೆ ಅಂತ ಕೇಳಿದ. ಆಮೇಲೆ ಈಗ ಅವರು ರಾಜೀನಾಮೆ ಕೊಟ್ಟರು, ತನಿಖೆ ಆಗೋವರೆಗೂ ಸುಮ್ಮನೆ ಇರಬೇಕು, ಅವಕ ಸಹಕಾರ ಮಾಡಬೇಕು. ತನಿಖೆಯಲ್ಲಿ ಸತ್ಯ ಹೊರಗೆ ಬರ್ತದೆ, ಅಲ್ಲಿ ಅವರು ಕಾಯಬೇಕು. ಅವರು ಉತ್ತರ ಕೊಟ್ಟಿದ್ದಾರೆ, ಈಗ ಅದಕ್ಕಾಗಲೇ ಉತ್ತರ ಕೊಟ್ಟಿದ್ದಾರೆ. ನಾನು ಇದಕ್ಕೆಲ್ಲದಕ್ಕೂ ನಿನ್ನೆಯೇ ಬೆಳಗ್ಗೆ ಉತ್ತರ ಕೊಟ್ಟಿದ್ದೀನಿ. ಅವರು ಎರಡು ದಿವಸ ಮುಂಚೆನೇ ಕೊಡಬೇಕಂತ ತೀರ್ಮಾನ ಮಾಡಿದ್ರು, ಆದರೆ ಕೆಲವರು ಅವ್ರ ಹಿರಿಯರು ಬೇಡ ಅಂದಂಥ ಸಂದರ್ಭದಲ್ಲಿ ಸುಮ್ಮನೆ ಆದರೆ ಇರುವಂಥ ಇದಕ್ಕೆ ಇರಿಸ್ಮುರ್ಸ್ ಆಗಬಾರ್ದು ನನ್ನಿಂದ ಯಾರಿಗೂ ಅಂತ ಹೇಳಿ ಅವರೇ ನೈತಿಕವಾಗಿ ಚಿಂತನೆಯನ್ನು ಮಾಡಿ ಅವರ ಸ್ವಪ್ರೇರಣೆಯಿಂದ ರಾಜೀನಾಮೆ ಕೊಟ್ಟಿದ್ದಾರೆ. ಅವರ ಮನೆಯವರಿಗೆ ಸರ್ಕಾರಿ ನೌಕರಿ ಕೊಡಬೇಕಂತಲೋ. ಸಂತೋಷ್ ಆತ್ಮಹತ್ಯೆ ಪ್ರಕರಣದಲ್ಲಿ ಈಶ್ವರಪ್ಪ ಅವರನ್ನ ಬಿಜೆಪಿ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ಈಶ್ವರಪ್ಪ ಯಾವುದೇ ತಪ್ಪು ಮಾಡಿಲ್ಲ, ಅನಿವಾರ್ಯವಾಗಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಿದ್ದಾರೆ ಅಂತ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿದರು. ಈಶ್ವರಪ್ಪ ಸ್ವತಃ ನಿರ್ಣಯ ಮಾಡಿ ರಾಜೀನಾಮೆ ಘೋಷಣೆ ಮಾಡಿದ್ದಾರೆ, ತನಿಖೆ ಬಳಿಕ ಶುದ್ಧ ಹಸ್ತನಾಗಿ ವಾಪಸ್ ಬರ್ತಾರೆ ಅಂತ ಪ್ರಹ್ಲಾದ್ ಜೋಶಿ ಹೇಳಿದರು. ನಾನು ಈಶ್ವರಪ್ಪಗೆ ರಾಜೀನಾಮೆ ನೀಡೋದು ಬೇಡ ಅಂದಿದ್ದೆ, ಈ ಪ್ರಕರಣದಲ್ಲಿ ಈಶ್ವರಪ್ಪ ನಿರ್ದೋಷಿಯಾಗ್ತಾರೆ ಅಂತ ರೇಣುಕಾಚಾರ್ಯ ಹೇಳಿದ್ದಾರೆ. ತಪ್ಪು ಮಾಡಿದಂತ ಈಶ್ವರಪ್ಪನವರು ಅನಿವಾರ್ಯವಾಗಿ ಸಚಿವ ಸ್ಥಾನಕ್ಕೆ ಒಂದು ಪರಿಸ್ಥಿತಿ ಬಂದು ರಾಜೀನಾಮೆ ಕೊಡೋಕೆ ಹೊರಟಿದೆ. ಇನ್ನೊಂದು 2-3 ತಿಂಗಳಲ್ಲಿ ತನಿಖೆಯನ್ನು ಪೂರ್ಣ ಮಾಡಿದ್ರೆ ಫಸ್ಟ್ ಟೈಮ್ ಕೇಳಿದ್ರು ಸಣ್ಣ ಅವ್ರು ಇದರಲ್ಲಿ ಏನು ಅವರು ಪಾತ್ರ ಇಲ್ಲ ಸಾಬೀತು. ಮತ್ತೊಮ್ಮೆ ಒಂದು ಸಚಿವ ಸಂಪುಟದಲ್ಲಿ ತಗೊಳ್ಳೋದಕ್ಕೆ ಅವರು ಹೇಳ್ತೀವಿ ಅಂತ ಹೇಳಿದ್ರು. ಈಶ್ವರಪ್ಪನವರು ಅವರೇ ಸ್ವತಃ ನಿರ್ಣಯ ಮಾಡಿ ಘೋಷಣೆ ಮಾಡಿದ್ದಾರೆ ಮತ್ತು ಎನ್ಕ್ವೈರಿ ಆದ ನಂತರ ನಾನು ಶುದ್ಧ ಹಸ್ತನಾಗಿ ಹೊರಗೆ ಬರ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದು ಒಲ್ಲದ ಮನಸ್ಸಿನಿಂದಾದರೂ ಸಹಿತ ನಾನು ಅದನ್ನು ಮತ್ತು ನಮ್ಮ ಪಕ್ಷ ಒಪ್ಪಿಕೊಂಡಿದ್ದೆ. ಒಟ್ಟಾರೆ ಹಾವಭಾವಗಳನ್ನು ನಡವಳಿಕೆಗಳನ್ನು ನೋಡಿದರೆ ಕಾಂಗ್ರೆಸ್ ಪಾರ್ಟಿ ಇದರ ಹಿಂದಿದೆ ಅನ್ನುವಂಥದ್ದು ಆರೋಪವನ್ನು ಈಶ್ವರಪ್ಪನವರು ಮಾಡಿದ್ದಾರೆ. ನೈತಿಕ ಹೊಣೆ ಆರೋಪಿ ಸ್ಥಾನದಲ್ಲಿ ಇದ್ರೂ ಸಹ ಆರೋಪ ಬಂದರೆ ನೈತಿಕ ಹೊಣೆ ಅಂತ ರಾಜೀನಾಮೆ ಕೊಡ್ತಾರೆ. ಇವರು ಕಾಂಗ್ರೆಸ್ಸಿನ ಮುಖಂಡರು ಹೇಳ್ತಾರೆ ಈಶ್ವರಪ್ಪನ ಬಂಧಿಸಿ ನಾಚಿಕೆ ಆಗಬೇಕಲ್ಲ ನಿಮಗೆ. ಈಶ್ವರಪ್ಪ ರಾಜೀನಾಮೆ ಪ್ರಕರಣದಲ್ಲಿ ಕಾಂಗ್ರೆಸ್ ಕೈವಾಡ ಇದೆ ಅಂತ ಬಿಜೆಪಿ ಶಾಸಕ ಬಸನಗೌಡ ಯತ್ನಾಳ ಆರೋಪ ಮಾಡಿದ್ದಾರೆ. ರಾಜ್ಯದಲ್ಲಿ ಸಿಡಿ ಎಡಿಟ್ ಬ್ಲಾಕ್ ಮೇಲ್ ನಡೀತಾ ಇದೆ, ಅಸಲಿಗೆ ಸಂತೋಷ್ ಮಾಡಿರುವ ಕಾಮಗಾರಿಗೆ ಅನುಮತಿಯನ್ನೇ ನೀಡಿಲ್ಲ, ಅನುಮತಿ ನೀಡಿದ್ದಕ್ಕೆ ಏನಾದರೂ ದಾಖಲೆ ಇದೆಯಾ ಅಂತ ಕಾಂಗ್ರೆಸ್ ನಾಯಕರನ್ನ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕೀಯ ಕ್ಷೇತ್ರದಲ್ಲಿ ಸಂತೋಷ್ ಇದ್ದ ಕಾಮಗಾರಿಗೆ ಆ ಶಾಸಕಿ ಹೇಗೆ ಅನುಮತಿ ನೀಡಿದ್ರು ಅಂತ ಕೇಳಿತು. ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಕೇಸ್ನಲ್ಲಿ ಈಶ್ವರಪ್ಪ ಅವರನ್ನ ಬಂಧಿಸುವಂತೆ ಕಾಂಗ್ರೆಸ್ ಪಟ್ಟು ಹಿಡಿದಿದೆ. ಕೇವಲ ರಾಜೀನಾಮೆ ಕೊಟ್ಟರೆ ಸಾಕಾಗಲ್ಲ, ಬಂಧಿಸಬೇಕು ಅಂತ ಕಾಂಗ್ರೆಸ್ ಆಗ್ರಹಿಸ್ತಾ ಇದೆ. ಸದ್ಯ ವಿಧಾನಸೌಧದಲ್ಲಿ ನಡೀತಾ ಇದ್ದ ಅಹೋರಾತ್ರಿ ಧರಣಿಯನ್ನ ಕಾಂಗ್ರೆಸ್ ಅಂತ್ಯಗೊಳಿಸಿದೆ. ಏಪ್ರಿಲ್ 17ರಂದು ಬೆಳಗಾವಿಯಲ್ಲಿ ಬೃಹತ್ ಹೋರಾಟ ನಡೆಸಲು ಕಾಂಗ್ರೆಸ್ ನಿರ್ಧರಿಸಿದೆ. ಪ್ರಕರಣದ ಬಗ್ಗೆ ಮಾತನಾಡಿದ ಲಕ್ಷ್ಮೀ ಹೆಬಾಳ್ಕರ್ ಸಂತೋಷ್ ಆತ್ಮಹತ್ಯೆಗೆ ಪ್ರಚೋದನೆ ಕೊಟ್ಟವರು ಯಾರು, ಈ ಮೊದಲು ಈಶ್ವರಪ್ಪರನ್ನ ಬಂಧಿಸಿ ಅಂತ ಆಗ್ರಹ ಮಾಡಿದ್ರು. ರಮೇಶ್ ಜಾರಕಿಹೊಳಿ ಈಗಾಗಲೇ ದಾಖಲೆ ಕೊಡಲಿ ಅಂತ ಆಗ್ರಹಿಸಿದ್ದಾರೆ.
ರಾಯಚೂರು ಚಾಮರಾಜನಗರದಲ್ಲಿ 40% ಕಮಿಷನ್ ದಂಧೆ ನಡೀತಾ ಇದೆ ಎಂಬ ಆರೋಪ ಕೇಳಬಂದಿದೆ. ಬಿಜೆಪಿ ಶಾಸಕ ಶಿವರಾಜ್ ಪಾಟೀಲ್ ಅಣ್ಣ ತಮ್ಮಂದಿರಿಂದಲೇ ಗುತ್ತಿಗೆದಾರರಿದ್ದು 30-50% ಪಡೀತಾರೆ ಅಂತ ಕಾಂಗ್ರೆಸ್ನ ರವಿ ಬೋಸರಾಜ್ ಆರೋಪ ಮಾಡಿದ್ದಾರೆ. ಅಲ್ಲದೆ ಚಾಮರಾಜನಗರದಲ್ಲೂ ಭ್ರಷ್ಟಾಚಾರ ಮಿತಿ ಮೀರಿದ್ದು ಕಮಿಷನ್ ನೀಡಿದರೆ ಮಾತ್ರ ಜನಪ್ರತಿನಿಧಿಗಳು ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡುತ್ತಾರೆ ಅಂತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಸಿಕೆ ಮಂಜುನಾಥ ಆರೋಪಿಸಿದ್ದಾರೆ. ಪೊಲೀಸರ ನೇಮಕಾತಿಯಲ್ಲೂ ಅವ್ಯವಹಾರ ಆಗಿದೆ. 40%ನಿಂದ ಅಭ್ಯರ್ಥಿಗಳ ಭವಿಷ್ಯ ಹಾಳಾಗಿದೆ ಅಂತ ಪ್ರಿಯಾಂಕ ಖರ್ಗೆ ಹಾಗೂ ರಾಮಲಿಂಗಾರೆಡ್ಡಿ ಆರೋಪಿಸಿದ್ದಾರೆ. ಪರ್ಸೆಂಟೇಜ್ ವಿವಾದದಿಂದ ಇನ್ನು 4 ವಿಕೆಟ್ ಹೋಗುತ್ತೆ. ಆದ್ದರಿಂದ ಹೈಕೋರ್ಟ್ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಸಬೇಕು ಅಂತ ಕಾಂಗ್ರೆಸ್ ನಾಯಕರು ಒತ್ತಾಯಿಸಿದ್ದಾರೆ. ಆತ್ಮಹತ್ಯೆ ಮಾಡಿಕೊಂಡ ಸಂತೋಷ್ ಸ್ವಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ. ಬೆಳಗಾವಿ ತಾಲೂಕಿನ ಬಡಸ ಗ್ರಾಮದಲ್ಲಿ ಸಂತೋಷ್ ಮನೆಯಲ್ಲಿ ತಿಥಿ ಕಾರ್ಯ ನಡೀತಾ ಇದೆ. ತಿಥಿಗೆ ಆಗಮಿಸುವ ಜನರಿಗೆ ಅಡುಗೆ ಮಾಡಿಸಲಾಗಿದೆ. ಡಾಕ್ಟರ್ ಬಿಆರ್